ಕೃಷಿಯಲ್ಲಿ ಹಲವು ಬಾರಿ ಹೊಸ ಪ್ರಯೋಗಗಳು ಫಲ ಕೊಡುತ್ತವೆ ಎಂಬುದಕ್ಕೆ ರೈತನೊಬ್ಬ ನರೀಗ ಸಹಾಯ ಪಡೆದು ಬಾಳೆ ಬೆಳೆ ಬೆಳೆದು ಬಂಪರ್ ಲಾಭ ಪಡೆದು ಮಾದರಿಯಾಗಿದ್ದಾನೆ ಇದು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ವಿಡುಪನ್ನ ಕುಂಟೆ ಗ್ರಾಮದ ರೈತ ಅಶೋಕ್ ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನೆರವನ್ನ ಪಡೆದುಕೊಂಡು ಬಾಳೆ ಬೆಳೆ ಬೆಳೆದಿದ್ದಾರೆ ಸದ್ಯ ಬಂಪರ್ ಬೆಳೆಯಾಗಿ ಬಂದಿರುವುದು ಕಂಡು ಬಂದಿದೆ ರೈತ ಇದೀಗ ಖುಷಿಯಲ್ಲಿರುವಂತಹದ್ದು ಖಾತರಿ ಯೋಜನೆಗೆ ಅನುದಾನ ಪಡೆದು ಪಂಗ್ನಾಮ ಹಾಕಿದವರ ನಡುವೆ ರೈತ ಅಶೋಕ ಮಾದರಿಯಾಗಿ ನಿಂತಿದ್ದಾರೆ ತೋಟಗಾರಿಕೆ ಇಲಾಖೆ ಬಾಳೆ ಸಸಿಗಳನ್ನ ಹಾಗೂ ಗುಂಡಿ ತೋಡಿಸಲು ನೆರವು ಹಾಗೂ ಹನಿ ನೀರಾವರಿಯ ಸೌಲಭ್ಯ ಪಡೆದು ಎರಡು ಎಕರೆ ಪ್ರದೇಶದಲ್ಲಿ ಬಾಳೆ ಬೇಸ ಸಹಾಯ ಮಾಡಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಲಹೆಯಂತೆ ಸಸಿಗಳನ್ನು ನಾಟಿ ಮಾಡಿ ಕೊಟ್ಟಿಗೆ ಗೊಬ್ಬರ ಹಸಿರೆಲೆ ಗೊಬ್ಬರ ನೀಡುವುದರ ಜೊತೆಗೆ ರೈತನ ಶ್ರಮ ವಹಿಸಿದ್ರೆ ಪರಿಣಾಮವಾಗಿ ಬೆಳೆ ಒಂದನೇ ಬೆಳೆ ಕೆಜಿ ಹದಿನೆಂಟು ರೂಪಾಯಿನಂತೆ ಮಾರಾಟ ಮಾಡಿ ನಲವತ್ತು ಸಾವಿರ ರೂಪಾಯಿ ಕೈ ಸೇರಿದು ಒಂದು ಕೊನೆ ಸುಮಾರು ಮೂವತ್ತರಿಂದ ನಲವತ್ತು ಕೆಜಿ ತೂಕದ ಗೊನೆಯನ್ನು ಹಲವು ಕಟಾವು ಬೆಳೆ ಸಿಗಲಿದ್ದು ಬೆಳೆ ಹೆಚ್ಚು ಇಳುವರಿ ಬಂದಿರುವುದು ರೈತ ಹೆಚ್ಚು ಲಾಭದ ನಿರೀಕ್ಷೆ ಹೊಂದಿದ್ದಾನೆ ತೋಟಗಾರಿಕೆ ಹಿರಿಯ ಸಹಾಯಕನ ನಿರ್ದೇಶಕ ಡಾಕ್ಟರ್ ವಿರೂಪಾಕ್ಷಪ್ಪ ರೈತ ವಿರೂಪಾಕ್ಷಪ್ಪ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಉದ್ಯೋಗ ಖಾತರಿ ಯೋಜನೆಯಲ್ಲಿ ತಾಲೂಕಿನಲ್ಲಿ ಹಲವು ರೈತರು ದಾಳಿಂಬೆ ಪಪ್ಪಾಯಿ ಪೇರಲೆ ಗುಲಾಬಿ ಬಾಳೆ ಬೆಳೆ ಬೆಳೆಯಲು ಸೂಚಿಸಲಾಗಿತ್ತು ಬಹುತೇಕ ಬೆಳೆಗಳು ಉತ್ತಮವಾಗಿಯೇ ಬಂದಿವೆ ಆದರೆ ಅಶೋಕ ಬೆಳೆದಿರುವಂತಹ ಬಾಳೆ ಬೆಳೆ ಮಾತ್ರ ಆಶ್ಚರ್ಯ ರೀತಿಯಲ್ಲಿ ಬೆಳೆ ಬಂದಿದೆ ಅದರಲ್ಲಿ ಅವರ ಪರಿಶ್ರಮ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿದರು न्यूज अलर्ट निम्मिंदा निमकागी